ವಿದ್ಯಾರ್ಥಿಗಳ ಸುತ್ತೋಲಿನ ಕರ್ನಾಟಕ ಶಾಲಾ ಪರೀಕ್ಷೆ ಮತ್ತು ಮಂಡಳಿ ಕಡೆಯಿಂದ ಪ್ರಕಟ ಮಾಡಿದ್ದು ಎರಡ್ ಸಾವಿರದ ಇಪ್ಪತ್ನಾಲ್ಕರಲ್ಲಿ ಆಗ್ತಕ್ಕಂಥ ಒಂದು ದ್ವಿತೀಯ ಪಿಯುಸಿಯ ಖಾಸಗಿ ಏನಿದಾರಲ್ಲ ಅವರು ನೋಂದಣಿ ಮಾಡಿಕೊಳ್ಳೋದು ಕುರಿತು ಅಂದರೆ ಪ್ರೈವೇಟ್ ಎಕ್ಸಾಮ್ ಎರಡು ಸಾವಿರದ ಇಪ್ಪತ್ತ್ ಆಗುತ್ತಲ್ಲ ಅದರ ಬಗ್ಗೆ ಮಾಹಿತಿಯನ್ನು ಕೊಟ್ಟಿರುವಂಥದ್ದು ಸೊ ವಿದ್ಯಾರ್ಥಿಗಳು ಹೆಚ್ಚಿಗೆ ಪ್ರಶ್ನೆಗಳು ಕೂಡ ಕೇಳ್ತಾ ಇದ್ರು ಸೊ ಪರೀಕ್ಷೆನ ಕಟ್ಟೋದಕ್ಕೆ ಕೊನೆ ದಿನಾಂಕ ಫೀಸ್ ಬಗ್ಗೆ ಪರೀಕ್ಷೆ ಯಾವ ಥರ ಕಟ್ಟೋದು ಯಾರು ಹರ ಇರ್ತಾರೆ ಸೊ ನಾವು ಪರೀಕ್ಷೆನ ಕಟ್ಬೋದು ಆರು ಅಟಮಿಂಟ್ ಆಗಿದೆ ಹಾಗೆ ಹೀಗೆ ಕಟ್ಟಲು ಏನೇನು ಡಾಕ್ಯುಮೆಂಟ್ಸ್ ಬೇಕು ಇತರ ಪ್ರಶ್ನೆಗಳು ವಿದ್ಯಾರ್ಥಿಗಳ ಕಡೆಯಿಂದ ಬರ್ತಾ ಇತ್ತು ಸೊ ಅದರ ಬಗ್ಗೆ ಈ ವಿಡಿಯೋದಲ್ಲಿ ಮಾಹಿತಿಯನ್ನು ಕೊಡ್ತಾ ಇರುವಂಥದ್ದು ಹೆಚ್ಚಿಗೆ ಎಜುಕೇಷನ್ ಅಪ್ಡೇಟ್ಸ್ ಇನ್ಫಾರ್ಮೇಷನ್ ಮಾಹಿತಿಗಳು ಕನ್ನಡವಾದ ಯೂಟ್ಯೂಬ್ ಚಾನಲ್ ನಿಮಗೆ ಸಿಗ್ತಾ ಇರುತ್ತೆ ಅದಕ್ಕೆ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಬೆಲ್ಲಾಕನ್ ಕ್ಲಿಕ್ ಮಾಡಿ ಯಾಕಂದರೆ ನಿಮಗೆ ಒಂದು ಪರೀಕ್ಷೆ ಆಗಿರ್ಬೋದು ರಿಸಲ್ಟ್ ಆಗಿರ್ಬೋದು ಸೊ ನಂತರದಲ್ಲಿ ನಿಮ್ಮ ಒಂದು ಅಡ್ಮಿಷನ್ ಕುರಿತು ಡಿಗ್ರಿ ಇತ್ಯಾದಿ ಎಲ್ಲ ಅಡೇಟ್ಸ್ಗಳು ಕನ್ನಡದ ಯೂಟ್ಯೂಬ್ ಚಾನಲ್ ಬರ್ತಿರ್ತವೆ ಅದಕ್ಕೆ ಇಂಗ್ಲೀಷ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಬೆಲೆಕನ್ ಕ್ಲಿಕ್ ಮಾಡಿ ಇಟ್ಕೊಂಡು ನೋಡ್ತಾ ಇರಿ ಅಂತ ಹೇಳ್ತಾ ಸೊ ಫೇಸ್ಬುಕ್ ಲಿಂಕ್ ಕೊಡಿ ಡಿಸ್ಕ್ರಿಪ್ಷನ್ ಇರುತ್ತೆ ಇಸ್ಟಾಮ್ ಲಿಂಕ್ ಕೊಡಿ ಡಿಸ್ಕ್ರಿಪ್ಷನ್ ಇರುತ್ತೆ ಇನ್ಸ್ಟಾಮ್ ನಿಮ್ ಏನೋ ಪ್ರಶ್ನೆ ಡೌಟ್ ಇದ್ರೆ ಡೈರೆಕ್ಟಾಗಿ ನಮ್ಮ ಜೊತೆ ಮೆಸೇಜ್ ಮಾಡೋ ಮೂಲಕ ತಮ್ಮ ಪ್ರಶ್ನೆಗಳ ಉತ್ತರ ತಿಳ್ಕೊಬೋದು ಅಂತ ಹೇಳ್ತಾ ಸೊ ವಿಡಿಯೋ ಶುರು ಮಾಡೋಣ ಬನ್ನಿ ವಿದ್ಯಾರ್ಥಿಗಳು ಸೆಕೆಂಡ್ ಪ್ಯು ಸಿಯ ಪರೀಕ್ಷೆ ಎರಡು ಸಾವಿರದ ಇಪ್ಪತ್ತ್ಮೂರು ಇಪ್ಪತ್ನಾಲ್ಕನೇ ಸಾಲದಲ್ಲಿ ಪ್ರೈವೇಟ್ ವಿದ್ಯಾರ್ಥಿಗಳೇನು ಪರೀಕ್ಷೆ ಕಟ್ಟಬೇಕು ಅಂದ್ಕೊಂಡಿರುವಂಥವರು ಸಾಕಷ್ಟು ರೀತಿಯಾದ ಪ್ರಶ್ನೆಗಳು ಡೌಟ್ಗಳು ಅವರಲ್ಲಿ ಇರ್ತಕ್ಕಂಥದ್ದು ಅದೆಲ್ಲ ಪ್ರಶ್ನೆಗಳಿಗೆ ಈ ಬಿಡದಲ್ಲಿ ಉತ್ತರ ಸಿಗುತ್ತೆ ಅಂದ್ಕೊಂಡಿದ್ದೀನಿ ನಿಮಗೆ ಉತ್ತರ ಸಿಕ್ತಾರೆ ನಿಮ್ಮೆಲ್ಲ ಸ್ನೇಹಿತರಿಗೆ ಒಂದು ಪರೀಕ್ಷೆನ ಕಟ್ಟುವಂಥವ್ರಿಗೆ ವಿಡಿಯೋನ ದಯವಿಟ್ಟು ಮರಿದು ಶೇರ್ ಮಾಡಿ ಅಂತ ಹೇಳ್ತಾ ಸೊ ಪರೀಕ್ಷೆ ಯಾವ ರೀತಿ ಕಟ್ಟೋದು ಅಂತ ಸಾಕಷ್ಟು ಜನ ವಿದ್ಯಾರ್ಥಿಗಳಿಗೆ ಡೌಟ್ ಇರುವಂಥದ್ದು ಹೇಗೆ ಕಟ್ಟೋದು ಅಂತ ಅದಕ್ಕೆ ಕೂಡ ಮಾಹಿತಿ ಏನು ಕೊಟ್ಟಿದ್ದಾರೆ ಒಂದು ಯಾರು ಹರಹರು ಅಂತ ತಿಳಿಸುವಂಥದ್ದಾರೆ ವಿದ್ಯಾರ್ಥಿಗಳಿಗೆ ಮಾರ್ಚ್ ಮೂವತ್ತೊಂದನೇ ತಾರೀಕು ಎರಡು ಸಾವಿರದ ಇಪ್ಪತ್ನಾಲ್ಕರ ವೇಳೆಗೆ ಹದಿನೇಳು ವರ್ಷ ತುಂಬತಕ್ಕಂಥ ಎಲ್ಲ ವಿದ್ಯಾರ್ಥಿಗಳು ಕೂಡ ಪರೀಕ್ಷೆಯನ್ನು ಕಟ್ಟೋದಕ್ಕೆ ಅರ್ಹರಿರ್ತಾರೆ ಒಂದು ಏಜಿನ ಪ್ರಕಾರ ಹದಿನೇಳು ವರ್ಷ ವಯಸ್ಸಾಗಿರಬೇಕು ಅಂತ ಮಾಹಿತಿ ಜೊತೆಗೆ ಎಸ್ ಎಲ್ ಸಿ ತತ್ಸಮಾನ ಪರೀಕ್ಷೆಗಳು ಇರ್ತವಲ್ಲ ಯಾವುದೇ ಒಂದು ಬೋರ್ಡ್ ಆಗಿರ್ಬೋದು ಹತ್ತನೇ ತರಗತಿ ಒಟ್ಟಿನಲ್ಲಿ ಪಾಸ್ ಆಗಿರಬೇಕು ವಿದ್ಯಾರ್ಥಿಗಳು ಆ ಒಂದು ವಿದ್ಯಾರ್ಥಿಗಳು ಹದಿನೇಳು ವರ್ಷ ಆಗಿರಬೇಕು ಅದೊಳಗೆ ಎರಡು ಸಾವಿರದ ಇಪ್ಪತ್ತ್ ಜೂನ್ ಒಳಗಡೆ ವಿದ್ಯಾರ್ಥಿಗಳು ಒಂದು ಪರೀಕ್ಷೆಯಲ್ಲಿ ಪಾಸ್ ಆಗಿರಬೇಕು ಅಂತ ಮಾಹಿತಿನ ಕೊಟ್ಟಿದ್ರು ಸೊ ಹದಿನೇಳು ವರ್ಷ ತುಂಬತಕ್ಕಂಥ ವಿದ್ಯಾರ್ಥಿಗಳು ಅದು ಮಾರ್ಚ್ ಮೂವತ್ತೊಂದನೇ ತಾರೀಕಿನ ಒಳಗಾಗಿ ಹದಿನೇಳು ವರ್ಷ ತುಂಬತಕ್ಕಂಥ ವಿದ್ಯಾರ್ಥಿಗಳು ಪರೀಕ್ಷೆಗೆ ಅರ್ಜಿನ ಸಲ್ಲಿಸಬಹುದು ಸೊ ಹೇಳಿದ್ರೆ ವಿದ್ಯಾರ್ಥಿಗಳು ಡೇಟ್ ಆಫ್ ಏನು ಮಾರ್ಚ್ ಮೂವತ್ತೊಂದು ಎರಡು ಸಾವಿರದ ಏಳನೇ ಇಸುವಿಯ ಒಳಗಡೆ ಜನಿಸಿರ್ತಕ್ಕಂಥ ವಿದ್ಯಾರ್ಥಿಗಳು ಇರ್ತಾರಲ್ಲ ಈ ಒಂದು ವಿದ್ಯಾರ್ಥಿಗಳು ಈ ಒಂದು ಪರೀಕ್ಷೆಗೆ ಅರ್ಜಿಯನ್ನು ಸಲ್ಲಿಸೋದಕ್ಕೆ ಏಜಿನ ಪ್ರಕಾರ ಅರ್ಹರಿರ್ತಾರೆ ಮತ್ತು ವಿದ್ಯಾರ್ಥಿಗಳು ಪರೀಕ್ಷೆನ ಕಟ್ಟೋದಕ್ಕೆ ಇನ್ನು ಕೆಲವು ವಿದ್ಯಾರ್ಥಿಗಳು ಆರು ಅಟೆಂಪ್ಟನ್ನು ಬರೆದು ಕೂಡ ಫೇಲ್ ಆಗಿ ವಿದ್ಯಾರ್ಥಿಗಳು ಫೇಲ್ ಕೂಡ ಈ ಒಂದು ಪರೀಕ್ಷೆಗೆ ಅರ್ಜಿಯನ್ನು ಸಲ್ಲಿಸಬಹುದಾಗಿರುತ್ತೆ ಪ್ರೈವೇಟ್ ಕ್ಯಾಂಡಿಡೇಟ್ಸ್ ಆಗಿ ಈ ಒಂದು ವಿದ್ಯಾರ್ಥಿಗಳು ಕೂಡ ಸೇಮ್ ರೂಲ್ಸ್ ಅನ್ವಯ ಆಗುತ್ತೆ ಅವರು ಕೂಡ ಪರೀಕ್ಷೆನ ಕಟ್ಬೋದಾಗಿರುತ್ತೆ ಸೊ ಪರೀಕ್ಷೆ ಯಾವ ರೀತಿ ಕಟ್ಟೋದು ಅಂತ ಈಗ ತಿಳಿಸುವಂಥದ್ದಾದರೆ ವಾಸಸ್ಥಳದಿಂದ ಸ್ಥಳದಿಂದ ಹತ್ತಿರದಲ್ಲಿರ್ತಕ್ಕಂಥ ವಿದ್ಯಾರ್ಥಿಗಳು ಅಂದರೆ ಅವರ ಮನೆ ವಾಸಸ್ಥಳದ ಹತ್ತಿರವಾಗಿರ್ತಕ್ಕಂಥ ಅಥವಾ ಉದ್ಯೋಗ ಮಾಡತಕ್ಕಂಥ ಸ್ಥಳ ಇರುತ್ತಲ್ಲ ಅಲ್ಲಿ ಸಮೀಪದಲ್ಲಿರುವ ಸರ್ಕಾರಿ ಪದವಿ ಪೂರ್ವ ಕಾಲೇಜಿನಲ್ಲಿ ಮಾತ್ರ ಹೆಸರನ್ನು ನೋಂದಣಿ ಮಾಡ್ಕೋಬೋದು ಅಂತ ಮಾಹಿತಿನ ಕೊಟ್ಟಿದ್ದಾರೆ ಕರ್ನಾಟಕ ರಾಜ್ಯದ ಎಲ್ಲ ಜಿಲ್ಲೆಗಳ ಅಭ್ಯರ್ಥಿಗಳು ಕೂಡ ಅವರ ವಾಸ ಎಲ್ಲಿ ವಾಸ ಮಾಡ್ತಿರ್ತೀರ ಅಲ್ಲಿ ಆಗ್ಬೋದು ಅಥವಾ ನೀವು ಎಲ್ಲಿ ಕೆಲಸ ಮಾಡ್ತಿರ್ತೀರಲ್ಲ ನಿಮ್ಮ ಒಂದು ಸಮೀಪದಲ್ಲಿ ಯಾವುದಾರು ದೊಡ್ಡವರಾಗಿ ಕೆಲಸ ಮಾಡ್ತಿದ್ವಿ ಅನ್ನೋರು ಕೂಡ ಅದಕ್ಕೆ ಸಮೀಪವಾಗಿರ್ತಕ್ಕಂತಹ ಅಲ್ಲಿ ಮಾತ್ರ ಸರ್ಕಾರಿ ಪದವಿ ಪೂರ್ವ ಕಾಲೇಜಲ್ಲಿ ಮಾತ್ರ ಹೆಸರನ್ನು ನೋಂದಣಿ ಮಾಡ್ಕೋಬೋದು ರಿಜಿಸ್ಟರ್ ಮಾಡ್ಕೋಬೋದು ಪರೀಕ್ಷೆಯನ್ನು ಬರೋದಕ್ಕೆ ಅಂತ ಮಾಹಿತಿಯನ್ನು ಕೊಟ್ಟಿದ್ದಾರೆ ಸೊ ಯಾವ ಥರ ಒಂದು ಪ್ರೂಫ್ನ ಕೇಳ್ತಾರೆ ಅಂದರೆ ಇದಕ್ಕೆ ಅವರು ವಾಸಸ್ಥಳದನ್ನು ಖಾತರಿಪಡಿಸಿಕೊಳ್ಳೋದಕ್ಕೆ ಮತದಾರರ ಗುರುತಿನ ಚೀಟಿ ಆಗಿರ್ಬೋದು ಬ್ಯಾಂಕ್ ಪಾಸ್ಬುಕ್ ಖಾತೆ ಜೆರಾಕ್ಸ್ ಆಗಿರ್ಬೋದು ಪಡಿತರ ಚೀಟಿ ಆಗಿರ್ಬೋದು ಡ್ರೈವಿಂಗ್ ಲೈಸೆನ್ಸ್ ಆಗಿರ್ಬೋದು ಈ ಒಂದು ಡಾಕ್ಯುಮೆಂಟನ್ನು ಕೊಡೋದ್ರ ಮುಖಾಂತರ ಗುರುತಿಸಿಕೊಳ್ಬೇಕಾಗುತ್ತೆ ನಾವು ಇಲ್ಲೇ ವಾಸ ಮಾಡ್ತಿದ್ವಿ ಇಲ್ಲಿ ಹತ್ತಿರದ ನಮ್ಮ ಒಂದು ಪರೀಕ್ಷಾ ಕೇಂದ್ರ ಆಗಿರ್ತದೆ ಅಂದರೆ ಕಾಲೇಜಾಗಿದೆ ಸೊ ಇಲ್ಲಿ ರಿಜಿಸ್ಟರ್ ಮಾಡ್ಕೋತೀವಿ ಅಂತ ಸೊ ಈ ರೀತಿಯಾಗಿ ನಿಮ್ಮ ಹತ್ತಿರದಲ್ಲಿರ್ತಕ್ಕಂಥ ಸರ್ಕಾರಿ ಪದವಿ ಪೂರ್ವ ಕಾಲೇಜಿಗೆ ವಿಸಿಟ್ ಮಾಡೋದ್ರ ಮುಖಾಂತರ ಕೆಲ ದಾಖಲೆಗಳಿವೆ ಅದನ್ನು ಡಾಕ್ಯುಮೆಂಟ್ಸನ್ನು ಕೊಡೋದ್ರ ಮುಖಾಂತರ ನೀವು ರಿಜಿಸ್ಟರ್ ಮಾಡ್ಕೋಬೋದಾಗಿ ಸೊ ಏನೇನು ಡಾಕ್ಯುಮೆಂಟ್ಸ್ ಬೇಕು ಲಾಸ್ಟ್ ಡೇಟು ಫೀಸ್ ಬಗ್ಗೆ ತಿಳ್ಕೊಳ್ಳೋದಾದರೆ ವಿದ್ಯಾರ್ಥಿಗಳ ಫೀಸ್ ಬಗ್ಗೆ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡ ಪರಿಶಿಷ್ಟ ಅಂದರೆ ಪ್ರವರ್ಗವೊಂದರ ವಿದ್ಯಾರ್ಥಿಗಳಿಗೆ ಈ ಮೂರು ವಿದ್ಯಾರ್ಥಿಗಳಿಗೆ ಒಂದು ಸಾವಿರದ ಐನೂರ ಅರವತ್ತು ರೂಪಾಯಿ ಇರುತ್ತೆ ಅಂತ ಮಾಹಿತಿನ ಕೊಟ್ಟಿದ್ದಾರೆ ಸೊ ಪ್ರೈವೇಟ್ ಆಗಿ ನೋಂದಣಿ ಮಾಡ್ಕೊಳ್ಳೋದಕ್ಕೆ ಇತರೆ ವಿದ್ಯಾರ್ಥಿಗಳು ಅಂತ ಮಾಹಿತಿನ ಕೊಟ್ಟಿದ್ದಾರೆ ಅಂದರೆ ಈ ಒಂದು ಮೂರು ವಿದ್ಯಾರ್ಥಿಗಳನ್ನು ಹೊರತುಪಡಿಸಿ ಬೇರೆ ಯಾವುದೇ ಒಂದು ಕ್ಯಾಟಗರಿಗೆ ಬರ್ತಕ್ಕಂಥ ವಿದ್ಯಾರ್ಥಿಗಳಿಗೆ ಒಂದು ಸಾವಿರದ ಒಂಬೈನೂರ ಅರವತ್ತು ರೂಪಾಯಿ ಇರುತ್ತೆ ಅಂತ ಮಾಹಿತಿಯನ್ನು ಕೊಟ್ಟಿರುವಂಥದ್ದು ಸೊ ಅಂದರೆ ಎಲ್ಲಿ ಇನ್ಕ್ಲೂಡ್ ಆಗಿದೆ ಅಂದರೆ ಪರೀಕ್ಷಾ ಶುಲ್ಕ ಇರುತ್ತಲ್ಲ ಸೊ ಇತರೆ ವಿದ್ಯಾರ್ಥಿಗಳಿಗಿರುತ್ತೆ ಈ ಒಂದು ಪ್ರೈವೇಟ್ ಅಂದರೆ ಪರಿಶಿಷ್ಟ ಜಾತಿ ಪರಿಶಿಷ್ಟ ವರ್ಗ ಪ್ರವರ್ಗವಂತರ ವಿದ್ಯಾರ್ಥಿಗಳಿಗೆ ಪರೀಕ್ಷಾ ಶುಲ್ಕ ಅನ್ನೋದಿರೋದಿಲ್ಲ ಅಷ್ಟೇ ಡಿಫ್ರೆನ್ಸ್ ಇರುತ್ತೆ ಇಲ್ಲಿ ಸೊ ನೆಕ್ಸ್ಟ್ ವಿದ್ಯಾರ್ಥಿಗಳಿಗೆ ಲಾಸ್ಟ್ ಡೇ ಆವಾಗ ಫೀಸನ್ನ ಪೇ ಮಾಡೋದಕ್ಕೆ ಸೊ ಪರೀಕ್ಷೆ ಕಟ್ಟೋದಕ್ಕೆ ಅಂತ ಹೇಳಿದರೆ ಅಕ್ಟೋಬರ್ ಮೂವತ್ತೊಂದನೇ ತಾರೀಕು ಎರಡು ಸಾವಿರದ ಇಪ್ಪತ್ತ್ಮೂರು ಕೊನೆಯ ದಿನಾಂಕ ಆಗಿರುತ್ತೆ ಅಂತ ಮಾಹಿತಿನ ಕೊಟ್ಟಿರುವಂಥದ್ದು ಅಂದರೆ ಯಾವುದೇ ದಂಡ ಶುಲ್ಕವಿಲ್ಲದೆ ಅಕ್ಟೋಬರ್ ಮೂವತ್ತೊಂದರ ತನಕ ವಿದ್ಯಾರ್ಥಿಗಳು ಎರಡು ಸಾವಿರದ ಇಪ್ಪತ್ತ್ಮೂರಲ್ಲಿ ಎರಡು ಸಾವಿರದ ಇಪ್ಪತ್ತ್ ಪರೀಕ್ಷೆಗೆ ನೋಂದಣಿ ನೀವು ನೀಡ್ಕೊಬೋದಾಗಿರುತ್ತೆ ಇನ್ನು ಸಮಯ ಬೇಕು ಅಂಥವ್ರಿಗೆ ನವೆಂಬರ್ ಹದಿಮೂರನೇ ತಾರೀಕು ತನಕ ಸಮಯನ ಕೊಡ್ತಾರೆ ಆದರೆ ಪ್ರತಿ ದಿನಕ್ಕೆ ಐವತ್ತು ರೂಪಾಯಿ ಥರ ದಂಡನ ತಗೋತಾರೆ ಗರಿಷ್ಠ ಐನೂರು ರೂಪಾಯಿ ತನಕ ದಂಡನ ಆಗುತ್ತೆ ಅಂದರೆ ಎಷ್ಟು ಫೀಸ್ ಇರುತ್ತಲ್ಲ ಅದರ ಜೊತೆಗೇ ವಿದ್ಯಾರ್ಥಿಗಳು ಪರೀಕ್ಷಾ ಶುಲ್ಕದ ಜೊತೆಗೇನೆ ಸೊ ಈ ಒಂದು ನವೆಂಬರ್ ಹದಿಮೂರು ತನಕ ಅಡ್ಮಿಷನ್ ಆಗಬೋದಾಗಿರುತ್ತೆ ಸೊ ಯಾವುದೇ ದಂಡ ಇಲ್ಲ ಅಂದರೆ ಅಕ್ಟೋಬರ್ ಮೂವತ್ತೊಂದು ಲಾಸ್ಟ್ ಡೇಟ್ ಆಗಿರುತ್ತೆ ವಿದ್ಯಾರ್ಥಿಗಳಿಗೆ ಸೊ ಇನ್ನ ಸಮಯ ಬೇಕು ಬೇಕೋನ ನವೆಂಬರ್ ಹದಿಮೂರು ತನಕ ಆಗ್ಬೋದು ದಂಡ ತೊಗೋತಾರೆ ಅಷ್ಟೇ ಏನೇನು ಡಾಕ್ಯುಮೆಂಟ್ಸ್ ಬೇಕು ಇವಾಗ ಅಂತ ನೋಡೋದ್ರೆ ಸೊ ವಿದ್ಯಾರ್ಥಿಗಳಿಗೆ ಬೇಕಾಗತಕ್ಕಂಥ ಒಂದು ದಾಖಲಾತಿಗಳು ಏನು ಬೇಕು ಅಪ್ಲಿಕೇಶನ್ ಫಾರ್ಮ್ ಜೊತೆಗೆ ಏನು ಫಿಲ್ ಮಾಡಿ ಏನು ಕೊಡಬೇಕು ಡಾಕ್ಯುಮೆಂಟ್ಸ್ ಅಂತ ಹೇಳಿದ್ರೆ ಎಸ್ ಎಲ್ ಸಿ ಪರೀಕ್ಷೆ ಮೂಲ ಅಂದರೆ ಒರಿಜಿನಲ್ ಮಾರ್ಕ್ಸ್ ಕಾರ್ಡ್ ಇರುತ್ತಲ್ಲ ಅದರ ಪತ್ರದ ಪ್ರಮಾಣ ಪತ್ರದ ಎರಡು ಜೆರಾಕ್ಸ್ ಕಾಪಿ ಕೊಡಬೇಕಾಗುತ್ತೆ ಸೊ ಮಾರ್ಕ್ಸ್ ಕಾರ್ಡ್ ತಗೊಂಡು ಜೊತೆಗೆ ಎರಡು ಜೆರಾಕ್ಸ್ ಕಾಪಿನೂ ಕೊಡಬೇಕಾಗುತ್ತೆ ನೀವು ಅಭ್ಯರ್ಥಿ ಇತ್ತೀಚಿನ ಒಂದು ಮೂರು ಪಾಸ್ಪೋರ್ಟ್ ಸೈಜ್ನ ಒಂದು ಫೋಟೋ ಅಂತ ಕೊಟ್ಟಿದ್ದಾರೆ ಕೆಲವು ಕಡೆ ನಾಲ್ಕು ಕೇಳ್ತಾರೆ ಸೊ ಇತ್ತೀಚಿನದಾಗಿರಬೇಕು ಅಂತೆಲ್ಲ ಮಾಹಿತಿನ ಕೊಟ್ಟಿದ್ದಾರೆ ಸೊ ಅಭ್ಯರ್ಥಿ ಹಿಂದೆ ವ್ಯಾಸಂಗ ಮಾಡಿದ ಸಂಸ್ಥೆಯಿಂದ ಮೂಲ ವರ್ಗಾವಣೆ ಪತ್ರ ಅಂದ್ರೆ ಟಿ ಸಿ ನ ಪಿ ದ್ವಿತೀಯ ಪಿಯುಸಿ ಅನುತೀರ್ಣ ಆಗಿರುವಂತಹ ವಿದ್ಯಾರ್ಥಿಗಳು ಫೇಲ್ ಯು ಪಿಯುಸಿಯ ಮೂಲ ವರ್ಗಾವಣೆ ಪತ್ರ ಹತ್ತು ದ್ವಿತೀಯ ಪು ಸಿ ಮೂಲ ಅನುತೀರ್ಣ ಅಂಕಪಟ್ಟಿ ಫಲಿತಾಂಶ ಪಟ್ಟಿಯನ್ನು ಸಲ್ಲಿಸಬೇಕು ಅಂದರೆ ವಿದ್ಯಾರ್ಥಿಗಳು ಐದಾರು ಬಾರಿ ಪರೀಕ್ಷೆ ಬರೆದಿರ್ತಾರಲ್ಲ ಆರು ಬಾರಿಗೆ ಹೆಚ್ಚಿಗೆ ಆಗಿ ಪ್ರೈವೇಟಾಗಿ ತಗೊಳ್ಳುವಂಥವ್ರು ಇದೆಲ್ಲ ಕೊಡಬೇಕಾಗಿರುತ್ತೆ ಸೊ ವಿದ್ಯಾರ್ಥಿಗಳಿಗೆ ನೆಕ್ಸ್ಟು ಅಭ್ಯರ್ಥಿ ಎಸ್ ಎಲ್ ಸಿ ಉತ್ತೀರ್ಣರಾದ ಸಂಸ್ಥೆಯ ಮುಖ್ಯೋಪಾಧ್ಯಾಯರಿಂದ ಪ್ರಾಂಶುಪಾಲಕರಿಂದ ದೃಢೀಕರಿಸಲ್ಪಟ್ಟ ಒಂದು ಭಾವಚಿತ್ರವನ್ನು ಎಸ್ ಎಸ್ ಸಿ ಜೆರಾಕ್ಸ್ ಒಂದು ಮಾರ್ಕ್ಸ್ ಏನಿರುತ್ತಲ್ಲ ಕಾರ್ಡು ಅದರ ಜೊತೆಗೆ ಅಂಟಿಸ್ಕೊಡ್ಬೇಕು ಅಂತೆಲ್ಲ ಕೊಟ್ಟಿದ್ದಾರೆ ಸೊ ಸ್ಥಳದ ವ್ಯವಸ್ಥೆ ಏನಿದೆ ಅದನ್ನು ಬರೆದಿರುವಂಥ ಅಂಚೆ ಚೀಟಿ ಅಂಟಿಸಿರುವ ಎರಡು ಪೋಸ್ಟರ್ ಲಕೋಟೆಯನ್ನು ಇಡಬೇಕು ಸೊ ಈ ಲಕೋಟೆ ಪ್ರಾಂಶುಪಾಲಕರಿಗೆ ಏನಾರ ಮಾಹಿತಿ ತರಿಸ್ಕೊಳ್ತಿದ್ರೆ ಅದಕ್ಕೆ ಸಹಾಯ ಅಂತ ಅಭ್ಯರ್ಥಿಯು ಅಂಗವಿಕಲರಾಗಿದ್ದಲ್ಲಿ ಜಿಲ್ಲಾ ಸರ್ಜನ್ ರವರಿಂದ ದೃಢೀಕರಿಸಿದ ವೈದ್ಯಕೀಯ ಪ್ರಮಾಣ ಪತ್ರ ಕೊಡಬೇಕಾಗಿರುತ್ತೆ ಸೊ ಫಿಸಿಕಲ್ ಹ್ಯಾಂಡಿಕ್ಯಾಪ್ಟ್ ಆಗಿದ್ರೆ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡದ ಅಭ್ಯರ್ಥಿಗಳು ತಹಸಿದಾರರಿಂದ ಪಡೆದಂತಹ ಪ್ರಮಾಣ ಪತ್ರದ ದೃಢೀಕರಣ ಪ್ರತಿಯನ್ನು ಕೊಡಬೇಕಾಗಿರುತ್ತೆ ಕ್ಯಾಸ್ಟ್ ಇನ್ಕಮ್ ಸರ್ಟಿಫಿಕೇಟ್ ಮತ್ತು ದೃಢೀಕರಣ ದೃಢೀಕೃತ ಆಗಿರ್ತಕ್ಕಂತಹ ಆಧಾರ್ ಕಾರ್ಡ್ನ ಪ್ರತಿ ಕೊಡಬೇಕಾಗಿರುತ್ತೆ ಮಾಹಿತಿನ ಕೊಟ್ಟಿದ್ದಾರೆ ಅಂದ್ರೆ ಆಧಾರ್ ಕಾರ್ಡ್ ಮೇಲೆ ಒಂದು ಸೈನ್ ಕೊಡಬೇಕಾಗಿತ್ತು ಜೆರಾಕ್ಸ್ ಮೇಲೆ ಅಂತಲ್ಲ ಇಷ್ಟು ಡಾಕ್ಯುಮೆಂಟ್ಸ್ ತಗೊಂಡು ಹೋಗೋದ ಮುಖಾಂತರ ನೀವು ರಿಜಿಸ್ಟರ್ ಮಾಡ್ಕೋಬೋದಾಗಿರುತ್ತೆ ಸೆಕೆಂಡ್ ಪಿ ಸಿ ಪ್ರೈವೇಟ್ ಕ್ಯಾಂಡಿಡೇಟ್ ಆಗಿ ಹೆಚ್ ಗೆ ಅಪ್ಡೇಟ್ಸ್ ಇನ್ಫಾರ್ಮೇಷನ್ ಕೆ ವಿ ಈಗ ಬೆಲ್ಲ ಕ್ಲಿಕ್ ಮಾಡಿ ಇಟ್ಕೊಂಡಿರಿ ಅಂತ ಹೇಳ್ತಾನೆ ನಿಮ್ಮೆಲ್ಲ ಸ್ನೇಹಿತರಿಗೆ ಮರಿದ ಶೇರ್ ಮಾಡಿ ಡೌಟ್ ಇದ್ರೆ ಕನ್ನಡದ ಇನ್ಸ್ಟಾಗ್ರಾಮ್ ಅಫಿಷಿಯಲ್ ಪೇಜ್ ಕೂಡ ಇರುವಂತದ್ದು ಅಲ್ಲಿ ಕೂಡ ಮೆಸೇಜ್ ಮೂಲಕ ತಮ್ಮ ಪ್ರಶ್ನೆಗೆ ಉತ್ತರ ತಿಳ್ಕೋಬಹುದು